ಹಾಯ್ ಫ್ರೆಂಡ್ಸ್, ಎಮ್ ಜಿ ಎಸ್ ಫ್ಯಾಮಿಲಿ ವ್ಲಾಗ್ಗೆ ಸ್ವಾಗತ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ ಅನ್ಕೋತೀನಿ. ನನ್ನ ಮಗ ಹಾಯ್ ಮಾಡ್ತಾ ಇದ್ದಾನೆ. ಹಾಯ್. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಮ್ಮನೆಯಲ್ಲಿ ಸ್ಪೆಷಲ್ ಅಂತಂದರೆ ರಾಗಿ ದೋಸೆ ಮಾಡ್ತಾಯಿದ್ವಿ. ರಾಗಿ ದೋಸೆ ತುಂಬ ಒಳ್ಳೆಯದು ಹೆಲ್ತಿಗೆ, ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಮಳೆಗಾಲದಲ್ಲಿ ಅಥವಾ ಯಾವುದಿಂದಲಾದರೂ ತಿಂದರೆ ಒಳ್ಳೆಯದು. ಆದರೆ ಮುದ್ದೆ, ರಾಗಿ ಮುದ್ದೆನೂ ಚೆನ್ನಾಗಿರುತ್ತೆ, ಆದರೆ ಇದು ರಾಗಿ ಮುದ್ದೆ ಸಾಫ್ಟ್ ಆಗಿರೋದ್ರಿಂದ ನನ್ನ ಮಗನಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಸೇರಲ್ಲ. ಆದ್ದರಿಂದ ದೋಸೆ ಆದರೆ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾವು ವೀಕ್ಲಿ ಒನ್ ಟೈಮ್ ಟು ಟೈಮ್ ರಾಗಿ ದೋಸೆನೇ ಮಾಡೋದು. ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ, ನಾವು ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ಥರ ಇದು, ಆದರೆ ಇಲ್ಲಿ ಅಕ್ಕಿ ತುಂಬ ಕಡಿಮೆ ಇರುತ್ತೆ. ಯಾವ ಮೆಜರ್ಮೆಂಟಲ್ಲಿ ಅಂತಂದರೆ, ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ಸ್ವಲ್ಪ ನಾವು ಬೇಗನೆ ಮಾಡ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು 10 ನಿಮಿಷ ನೆಂದಿದ್ದರೆ ಸಾಕು, ದೋಸೆ ಚೆನ್ನಾಗಿ ರೆಡಿ ಆಗುತ್ತೆ. ಅಕ್ಕಿ ದೋಸೆನ ಒಂದು ದಿನ ಕಾಯಬೇಕಾಗುತ್ತೆ, ರುಬ್ಬಿಡಬೇಕು, ಅಕ್ಕಿ ಚೆನ್ನಾಗಿ ನೆಂದು ಆ ಥರ ಎಲ್ಲ ಟೈಮ್ ಭಾಳ ಬೇಕಲ್ಲ. ದಿಢೀರಾಗಿ ಇದನ್ನು ಹೆಲ್ದಿ ಫುಡ್ಡು ಹಾಗೆ ಬೇಗನೂ ಮಾಡ್ಕೋಬೋದು. ಆದ್ದರಿಂದ ಇದು ತುಂಬ ಒಳ್ಳೆಯದು ಮತ್ತು ಫಾಸ್ಟ್ ಆ್ಯಂಡ್ ಈಸಿಲಿ ಗುಡ್ ಹೆಲ್ತಿಗೆ ಅಂತ ಹೇಳ್ಬೋದು. ಯಾವ ರೀತಿ ಮಾಡಬೇಕಂತಂದರೆ, ಇಲ್ಲಿ ಉದ್ದಿನ ಬೇಳೆ 1 ಕಪ್ ತೊಗೊಂಡ್ರೆ ನಾವು 1/2 ಕಪ್ ಅಕ್ಕಿ ತೊಗೋಬೋದು. ಆಮೇಲೆ ರಾಗಿ ಹಿಟ್ಟು, ಹಿಟ್ಟನ್ನೂ ಸಿಗುತ್ತೆ ಅಥವಾ ನೀವು ರಾಗಿ ತಂದು ಬೀಸ್ಕೋಬೋದು. ನಾವು ರೆಡಿಮೇಡ್ ಇರೋ ಹಿಟ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ರಾಗಿ ತಂದು ಬೀಸ್ಕೊಂಬಂದ್ರೂ ಒಳ್ಳೆಯದೇ. 3 ಕಪ್ ರಾಗಿ ಹಿಟ್ಟು ತೊಗೊಂಡ್ರೆ ನಾವಿಲ್ಲಿ 1/2 ಕಪ್ ಉದ್ದಿನ ಬೇಳೆ ಹಾಗೂ 1 ಕಪ್ ಉದ್ದಿನ ಬೇಳೆ, 1/2 ಕಪ್ ಅಕ್ಕಿ, ಈ ಮೆಜರ್ಮೆಂಟಲ್ಲಿ ಅದನ್ನು ಅಕ್ಕಿ ಮತ್ತು ಉದ್ದಿನ ಬೇಳೆ 1 ಕಪ್ನಲ್ಲಿ ನೆನೆ ಇಟ್ಕೊಳ್ಳಿ. ಒಂದು 10 ನಿಮಿಷ ಸಾಕು. ಅದು ಸ್ವಲ್ಪ ಚೇಂಜ್ ಆಗಿ ಉಬ್ಕೊಂಡಿದ್ರೆ ಅದನ್ನು ಮಿಕ್ಸರ್ಗೆ ಹಾಕ್ಬೋದು ನಾವು. 10 to 15 minutes ಅಷ್ಟರೊಳಗೆ ಅದು ನೆನೆದಾದ ತಕ್ಷಣ ಅಲ್ಲಿವರೆಗೂ ನೀವು ರಾಗಿ ಹಿಟ್ಟು ಕಲಸಿಟ್ಟಿದ್ರೆ ಓಕೆ. ಆಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ 3 ಮಿಕ್ಸ್ ಮಾಡಿ 1-10 minutes ನೆನೆಯಕ್ಕೆ ಬಿಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿನೂ ಹಾಕೋಬೋದು. ಆದರೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಿಲ್ಲ, ಮಗು ಚಿಕ್ಕದಿರೋದ್ರಿಂದ ಲೂಸ್ ಮೋಷನ್ ಆಗ್ಬೋದು ಅಂದ್ಕೊಂಡು. ಸ್ವಲ್ಪ ಶುಂಠಿ ಈ ಥರ ಜಜ್ಜಿ ಹಾಕೋಬೋದು. ಟೇಸ್ಟು ಚೆನ್ನಾಗಿರುತ್ತೆ, ವಾಸನೆನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಸ್ಕೊಂಡು ರಾಗಿ ದೋಸೆ ಹಾಕಬೇಕಾದ್ರೆ ಮುಂಚೆ ಗ್ಯಾಸ್ ಆನ್ ಮಾಡಿಕೊಂಡು ನಾವು ಹಂಚನ್ನು ಇಟ್ಕೋಬೋದು. ದೋಸೆ ಹಂಚಿಟ್ಕೊಂಡು ಅದು ಚೆನ್ನಾಗಿ ಗರಮ್ ಆಗಬೇಕು. ಇದಕ್ಕೆ ಹೀಟ್ ಸ್ವಲ್ಪ ಜಾಸ್ತಿ ಇರಬೇಕಂದ್ರೆ ಫಾಸ್ಟಾಗಿ ಗ್ಯಾಸನ್ನು ನಾವು ತುಂಬ ಸ್ವಲ್ಪ ಫಾಸ್ಟ್ ಇಟ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕಾಯಿದ ತಕ್ಷಣ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕೋಬೋದು. ತುಪ್ಪ ಹಾಕಿದ್ರೆ ಮಕ್ಕಳಿಗೆ ತುಂಬ ಹೆಲ್ತಿಗೆ ಒಳ್ಳೆಯದು. ತುಪ್ಪ ಹಾಕಿ ಆಮೇಲೆ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ರೌಂಡ್ ಶೇಪಲ್ಲಿ ಇದು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಕ್ಕಿ ದೋಸೆಗೂ ಇದು ಕಂಪೇರ್ ಮಾಡಿದರೆ ಅಷ್ಟು ಫುಲ್ ತೆಳುನು ಬರಲ್ಲ ಇದು. ಆದರೆ ದಪ್ಪ ಇದ್ದರೂ ಪರವಾಗಿಲ್ಲ, ಹೆಲ್ತಿಗೆ ತುಂಬ ಒಳ್ಳೆಯದಿದು. ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡು ಎರಡು ಸೈಡೇ ನಾವು ಪಲ್ಟಾಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಆಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದಕ್ಕೆ ಕೊಬ್ಬರಿ ಚಟ್ನಿ, ಮತ್ತು ಕೊಬ್ಬರಿ ಚಟ್ನಿನೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನಾವು ಕಕ್ ಟಮಟೆ ಅಂತೀವಲ್ಲ ಅದ್ರನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನು ಚಟ್ನಿ ಚೆನ್ನಾಗಿರುತ್ತೆ. ಇದಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಬಹಳ ಬೇಗವಾಗಿ ಮತ್ತು ಸರಳವಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋಂಥ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು. ನಮಗಂತೂ ತುಂಬ ಇಷ್ಟ ರಾಗಿ ದೋಸೆ. ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.